ಹಾಯ್ ಹಲೋ ನಮಸ್ಕಾರ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಿರೋ ವೀಕ್ಷಕರೆಲ್ಲರಿಗೂ ನಮ್ಮ ಕನ್ನಡ ಸಿನಿಮಾ ಕಾರ್ಯಕ್ರಮಕ್ಕೆ ಸ್ವಾಗತ ಕನ್ನಡ ಚಿತ್ರರಂಗದಲ್ಲಿ ಆರಂಭವಾಗ್ತಿರೋ ನೂತನ ಚಿತ್ರಗಳಲ್ಲಿ ಖೈಮರಾ ಕೂಡ ಒಂದು ಸೈಕಲಾಜಿಕಲ್ ಹಾರರ್ ಥ್ರಿಲ್ಲರ್ ಕಥಾಹಂದರ ಹೊಂದಿರೋ ಖೈಮರಾ ಚಿತ್ರದ ಫಸ್ಟ್ ಲುಕ್ ಹಾಗೂ ಶೀರ್ಷಿಕೆಯನ್ನ ಇತ್ತೀಚೆಗೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಬಿಡುಗಡೆ ಮಾಡಿದ್ರು ಪ್ರಿಯಾಮಣಿ ಪ್ರಿಯಾಂಕಾ ಉಪೇಂದ್ರ ಹಾಗೂ ಛಾಯಾ ಸಿಂಗ್ ಅವರ ಜೊತೆಗೆ ನಿರ್ಮಾಪಕ ಮದಿಯಾ ಲಗನ್ ಅವರು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಫಸ್ಟ್ ಲುಕ್ ಹಾಗೂ ಶೀರ್ಷಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಉಪೇಂದ್ರ ಅವರು ನಾನು ಚಿತ್ರಕತೆ ಕೇಳಿದ್ದೀನಿ ಚಿತ್ರದ ಫಸ್ಟ್ ಲುಕ್ ಸೂಪರ್ ಆಗಿ ಮೂಡಿ ಬಂದಿದೆ ಚಿತ್ರವನ್ನ ಇದೇ ರೀತಿ ಮಾಡಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸಿದ್ರು ಏನೋ ಟೈಟ್ಲ್ ಬಹಳ ವಿಭಿನ್ನವಾಗಿದೆ ಆಮೇಲೆ ನೀವೇ ನೋಡಿದ್ರಿ ಇವಾಗ ಮೋಷನ್ ಪೋಸ್ಟರ್ ಬಹಳ ಅದ್ಭುತವಾಗಿದೆ ಇದೇ ತರ ಸಿನಿಮಾ ಬಂದ್ಬಿಡ್ಲಿ ಖಂಡಿತ ಮಾಡ್ತಾರೆ ಅನ್ಕೊಂಡಿದ್ದೀನಿ ಯಾಕಂದ್ರೆ ಒಳ್ಳೆ ಟೀಮ್ ಸೇರಿದೆ ಗುರು ಕಿರಣ್ ಅವರು ಮೋಹನ್ ಬಿಕರಿ ಅವರು ಎಲ್ಲ ಒಳ್ಳೊಳ್ಳೆ ಟೀಮ್ ಅವರು ಸೇರಿದ್ದೀರಾ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿ ಆ್ಯಕ್ಟ್ ಮಾಡಿ ಮಾಡ್ತಾ ಇದ್ದಾರೆ ಗುಡ್ ಮೂರು ಜನ ಒಳ್ಳೆ ಗ್ಲ್ಯಾಮರು ಜೊತೆ ಥ್ರಿಲ್ಲರು ಹಾರರು ಎಲ್ಲ ಇದೆ 3RRR ಆ ಥರ ಒಂದು ಒಳ್ಳೆ ಪಿಕ್ಚರ್ ಆಗಲಿ ಇದು ದಕ್ಷಿಣ ಭಾರತದ ಖ್ಯಾತ ನಿರ್ದೇಶಕ ಪಿ ವಾಸು ಅವರ ಸಹೋದರ ನಿರ್ಮಾಪಕ ಮತ್ತು ನಿರ್ದೇಶಕ ಪಿ ವಿಮಲ್ ಅವರ ಪುತ್ರ ಗೌತಮ್ ವಿಪಿ ಈ ಚಿತ್ರದ ನಿರ್ದೇಶಕರು ಈ ಚಿತ್ರಕ್ಕೆ ಹಣ ಹೂಡ್ತಿರೋ ಮದಿಯಾ ಲಗನ್ ಅವರು ಈ ಚಿತ್ರದ ಪ್ರಮುಖ ಪಾತ್ರವೊಂದರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ The press and media, you are only the person going to be take this news and going to be in a proper way for the public. Once again, I'm saying that to you. ನಾನು ಮಮ್ಮಿ ಚಿತ್ರದ ನಂತರ ಹಾರರ್ ಚಿತ್ರ ಮಾಡಲಿಲ್ಲ ನಿರ್ದೇಶಕ ಗೌತಮ್ ಅವರು ಹೇಳಿದ ಕತೆ ನನಗೆ ಬಹಳ ಇಷ್ಟ ಆಯಿತು ಪ್ರಿಯಾಮಣಿ ಮತ್ತು ಛಾಯಾ ಸಿಂಗ್ ಅವರ ಜೊತೆ ಒಟ್ಟಾಗಿ ಈ ಚಿತ್ರದಲ್ಲಿ ನಟಿಸ್ತಿರೋದು ನನಗೆ ಸಂತಸ ತಂದಿದೆ ಎಂದು ಪ್ರಿಯಾಂಕಾ ಉಪೇಂದ್ರ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ತುಂಬಾ ಖುಷಿ ಆಗ್ತಿದೆ ನಿಜವಾಗ್ಲೂ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಬರ್ತ್ಡೇ ಗಿಫ್ಟ್ ದಟ್ ಐ ಕುಡ್ ಆಸ್ಕ್ ಫಾರ್ ಅಂಡ್ ಮೋಷನ್ ಪೋಸ್ಟರ್ ಐ ಥಿಂಕ್ ನೀವೆಲ್ಲೂ ನೋಡಿದ್ದೀರಾ ಸೊ ಖಂಡಿತ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅನ್ಕೊಂತೀನಿ ಸೊ ಪ್ಲೀಸ್ ಬ್ಲೆಸ್ ಅಸ್ ಖೈಮರಾ ಚಿತ್ರಕ್ಕೆ ಸಂಗೀತ ನೀಡ್ತಿರೋ ಸಂಗೀತ ನಿರ್ದೇಶಕ ಗುರು ಕಿರಣ್ ಅವರು ಮಾತನಾಡಿ ಚಿತ್ರದ ಕತೆ ತುಂಬಾನೇ ಚೆನ್ನಾಗಿದೆ ಅದಕ್ಕೆ ಹೊಂದೋ ಅಂತ ಸಂಗೀತ ನೀಡ್ತೀನಿ ಹಾಗೂ ಪ್ರಿಯಾಂಕಾ ಉಪೇಂದ್ರ ಅವರು ನಟಿಸ್ತಿರೋ ಚಿತ್ರಕ್ಕೆ 20 ವರ್ಷಗಳ ನಂತರ ಸಂಗೀತ ನೀಡ್ತಾ ಇದ್ದೀನಿ ಅವರು ನಟಿಸಿದ್ದ ಮೊದಲ ಚಿತ್ರ ತೆಲುಗಿನ ರಾಗೆ ನಾನೇ ಸಂಗೀತ ನೀಡಿದ್ದೆ ಅಂತ ನೆನಪಿಸ್ಕೊಂಡ್ರು ಇನ್ನೊಂದು ಜಾಸ್ತಿ ಥ್ರಿಲ್ಲಿಂಗ್ ಅಂದ್ರೆ ನಮ್ಮ ಪ್ರಿಯಾಂಕಾ ಮೇಡಮ್ ಜೊತೆ 20 ವರ್ಷ ನಂತರ ಅವರು ಫಸ್ಟ್ ಹೀರೋಯಿನ್ ಆಗಿದ್ದಾಗ ತೆಲುಗು ಚಿತ್ರದಲ್ಲಿ ವರ್ಕ್ ಮಾಡಿದ್ದೆ ನಾನು ಈಗ ಮದ್ವೆ ಮಾಡ್ತಾ ಇದ್ದೀನಿ ರಾ ಚಿತ್ರದಲ್ಲಿ ಉಪ್ಪಿಯವರಾಗ ಮದುವೆ ಆಗಿಲ್ಲ ಸಿಕ್ಕದ್ ಇಬ್ರು ಒಂದ್ ಕಡೆಯಲ್ಲಿ ಸುಮ್ ಸುಮ್ನೆ ನಗ್ತಾಳೆ ಇನ್ನೊಂದು ಜಿಮ್ ಜಿಮ್ನೆ ಮಿಚ್ತಾವನೆ ಇಬ್ರು ಹಂಗಿದ್ರು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಲವ್ ಸ್ಟೋರಿ ಈಗ ಮಕ್ಕಳಾಗಿ ಮಕ್ಕಳಿಗೆ ಮದುವೆ ಆಗತ್ತರ ಆಗಿದೆ ಬಹಳ ವಿಭಿನ್ನವಾದ ಕಥಾಹಂದರ ಹೊಂದಿರುವಂತಹ ಖೈಮರಾ ಚಿತ್ರ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಕೆಲವು ದಿನಗಳ ಹಿಂದೆಯಷ್ಟೇ ಚಿರಂಜೀವಿ ಸರ್ಜಾ ಅವರ ಸಾವು ಎಲ್ಲರನ್ನ ದುಃಖದ ಮಡುವಿಗೆ ನುಗ್ಗಿತ್ತು ಆದರೆ ಚಿರು ಮೇಘನ ಪ್ರೀತಿಯ ಪ್ರತೀಕವಾಗಿ ಮನೆಗೆ ಆಗಮಿಸಿರೋ ಪುಟ್ಟ ಕಂದ ಎಲ್ಲರ ಮುಖದಲ್ಲಿ ನಗುವನ್ನು ತರಿಸಿದ್ದಾನೆ ಚಿರು ಮತ್ತೆ ಹುಟ್ಟಿ ಬಂದಿದ್ದಾರೆ ಎನ್ನುವ ಭಾವನೆ ಎಲ್ಲರಲ್ಲೂ ಮೂಡಿದೆ ಈ ಜೂನಿಯರ್ ಚಿರುವಿಗೆ ಇತ್ತೀಚೆಗಷ್ಟೇ ಸುಂದರ್ ರಾಜ್ ಮತ್ತು ಪ್ರಮೀಳಾ ಜೋಶಿಯವರ ಮನೆಯಲ್ಲಿ ತೊಟ್ಟಿಲು ಶಾಸ್ತ್ರ ನೆರವೇರಿತು ಈ ಸಂದರ್ಭದಲ್ಲಿ ಮೊದಲ ಬಾರಿಗೆ ಚಿರು ಸಾವಿನ ನಂತರ ಮೇಘನಾ ರಾಜ್ ಅವರು ಮಾಧ್ಯಮ ಮಿತ್ರರೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಂಡಿದ್ದು ಹೀಗೆ ನಿಜ ಹೇಳಬೇಕು ಅಂದರೆ ಆ ಥರದ ಫೋಟೋಸ್ ನೋಡಿದಾಗ ಖುಷಿಯಾಯಿತು ಒಂದು ಯಾಕಂದರೆ ಎಲ್ರಿಗೂ ಚಿರು ನನ್ನಿಂದ ದೂರ ಇರಬಾರ್ದು ಅನ್ನೋ ಒಂದು ಆಸೆ ಇತ್ತಲ್ಲ ಅದನ್ನು ನೋಡಿ ಖುಷಿಯಾಯಿತು ಒಂದು ಕಡೆ ದುಃಖನೂ ಇತ್ತು ಈ ಮೂಲಕ ನನಗೆ ಚಿರು ಜೊತೆಗಿರೋದಕ್ಕಿಂತ ಅವ್ರು ಇದ್ದಿದ್ರೆ ಇನ್ನೂ
ಅಂತ ಅನ್ಸುತ್ತೆ ಬಟ್ ಪ್ರತಿಯೊಬ್ಬರ ಪ್ರಯತ್ನ ನೋಡಿ ಖುಷಿ ಯು ನೋ ಟು ಮೇಕ್ ಮೀ ಫೀಲ್ ಹ್ಯಾಪಿ ಟು ಮೇಕ್ ಮೀ ಫೀಲ್ ನಾರ್ಮಲ್ ಅದಕ್ಕೆ ಒಂದು ನನಗೆ ಪರಿಚಯ ಇಲ್ಲದೆ ಇರೋರು ಒಂದು ಕೆಲವು ಸತಿ ನಾವು ಹೂವು ಏನಾದರೂ ತೊಗೊಳಕ್ಕೆ ಹೋದಾಗ ಅವರು ಕೂಡ ಒಂದು ಪಾಸಿಟಿವ್ ಆಗಿ ಮಾತಾಡ್ತಾರೆ ಏನೋ ಹೇಳ್ತಾರೆ ಸೊ ಅದನ್ನ ನೋಡಿ ತುಂಬ ಖುಷಿ ಇತ್ತೀಚೆಗಷ್ಟೇ ಪ್ರಿಯಾಂಕಾ ಉಪೇಂದ್ರ ಅವರ ಹುಟ್ಟುಹಬ್ಬದಂದು ಉಗ್ರಾವತಾರ ಚಿತ್ರದ ಮೋಷನ್ ಪೋಸ್ಟರ್ ಲಾಂಚ್ ಮಾಡಿದಂತಹ ಉಪೇಂದ್ರ ಅವರು ಮಾಲಾಶ್ರೀ ಅವರನ್ನ ನೆನೆಸ್ಕೊಂಡ್ರು ಕಾರಣ ಈ ತುಣುಕಗಳನ್ನ ನೋಡ್ತಾ ಇದ್ರೆ ಮಾಲಾಶ್ರೀ ಅವರ ಸಿನಿಮಾಗಳು ನೆನಪಿಗೆ ಬರುತ್ತೆ ಅಂದ್ರು ರಿಯಲ್ ಸ್ಟಾರ್ ಉಪೇಂದ್ರ ಈಗ ಪ್ರಿಯಾಂಕಾ ಅವ್ರು ಬೆಳೀತಾರೆ ಡೈರೆಕ್ಟ್ ಆಲ್ ದ ಬೆಸ್ಟ್ ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಉಗ್ರಾವತಾರ ಚಿತ್ರದ ಮೋಷನ್ ಪೋಸ್ಟರ್ ಅನ್ನ ಅನಾವರಣಗೊಳಿಸಿ ಪ್ರಿಯಾಂಕಾ ಉಪೇಂದ್ರ ಇನ್ಸ್ಪೆಕ್ಟರ್ ಆಗಿ ಕಾಣಿಸ್ಕೊಂಡಿದ್ರ ಕುರಿತಂತೆ ಮಾತನಾಡಿ ತಂಡಕ್ಕೆ ಶುಭ ಹಾರೈಸಿ ನಂತರ ತುಂಡು ಕೇಕ್ ಅನ್ನ ಪತ್ನಿಗೆ ತಿನ್ನಿಸಿದ್ರು ಸಾಹಸ ದೃಶ್ಯಗಳು ನೈಜವಾಗಿ ಬರಲಿ ಅಂತ ಡ್ಯೂಪ್ ಬಳಸದೆ ಇರೋದ್ರಿಂದ ಒಂದಷ್ಟು ತರಬೇತಿ ಪಡಿತಾ ಇದ್ದೀನಿ ಐಟಿಎಸ್ ಅಧಿಕಾರಿ ರೂಪಾ ನನಗೆ ಪ್ರೇರಣೆಯಾಗಿದ್ದಾರೆ ಅಮ್ಮ ತಮ್ಮ ಆಕಸ್ಮಿಕವಾಗಿ ಬಂದಿರೋದು ಆಶ್ಚರ್ಯವಾಗಿದೆ ಅಂತ ಪ್ರಿಯಾಂಕಾ ಉಪೇಂದ್ರ ಖುಷಿ ಹಂಚಿಕೊಂಡ್ರು ಆಫಿಷಿಯಲ್ ಪ್ರೆಸ್ ಮೀಟ್ ನಾವು ಎಂಟುಡು ಅವ್ರ ಬರ್ತ್ಡೇ ದಿವಸ ಒಂದು ಸ್ಪೆಷಲ್ ಆಗಿ ಮಾಡೋಣ ಮೋಷನ್ ಪೋಸ್ಟರ್ ರೆಡಿ ಮಾಡಿದ್ದಾರೆ ಭಾರತ ಚಿತ್ರರಂಗ ಕಂಡಂತಹ ಅದ್ಭುತ ನಿರ್ದೇಶಕರಲ್ಲಿ ಎಸ್ಎಸ್ ರಾಜಮೌಳಿಯವರು ಕೂಡ ಒಬ್ರು ಅವರ ಬಹು ನಿರೀಕ್ಷಿತ ಚಿತ್ರ ಟ್ರಿಪಲ್ ಆರ್ ಅಂದ್ರೆ ರೌದ್ರ ರಣ ರುಧಿರ ವಾಹ್ ಈ ಒಂದು ಟೈಟಲ್ ನಲ್ಲಿ ಎಂತ ಫೋರ್ಸ್ ಇದೆ ಅಲ್ವಾ ಇತ್ತೀಚೆಗಷ್ಟೇ ಈ ಚಿತ್ರತಂಡ ದೀಪಾವಳಿಯ ಪ್ರಯುಕ್ತ ಕೆಲವೊಂದು ಫೋಟೋಸ್ ಅನ್ನ ಶೇರ್ ಮಾಡಿದೆ ಹೇಗಿದೆ ಗೊತ್ತಾ ಬನ್ನಿ ಆ ಒಂದು ಝಲಕನ್ನ ನೋಡೋಣ ಸೂಪರ್ ಸುದ್ದಿಗಳೊಂದಿಗೆ ನಾವು ನಿಮ್ಮ ಜೊತೆ ಆಗ್ತೀವಿ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡೋದು ಮರಿಬೇಡಿ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ